ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಮಹಾನಾಯಕ ಧಾರಾವಾಹಿ ಕಟೌಟ್ ಅನ್ನ ಕೋಲಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಅಸ್ಪೃಶ್ಯತೆ ಇತ್ತು, ಇದನ್ನೆಲ್ಲ ಮೆಟ್ಟಿ ನಿಂತರು. ಇದರ ವಿರುದ್ಧ ಜೀವಮಾನ ಹೋರಾಟ ಮಾಡಿದ್ರು. ವಿವಿಧ ದೇಶಕ್ಕೆ ತೆರಳಿ ಉನ್ನತ ಶಿಕ್ಷಣ ಪಡೆದು ಹೆಮ್ಮೆಯ ನಾಯಕರಾಗಿ ದೇಶಕ್ಕೆ ಸಂವಿಧಾನ ನೀಡಿದ್ರು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸೇರಿದಂತೆ ಬದ್ಧ ಸಮಾನತೆಯ ಹೋರಾಟಕ್ಕಾಗಿ ಅಂಬೇಡ್ಕರ್ ಸಹ ಸಾಕಷ್ಟು ಹೋರಾಡಿದ್ರು. ಹೀಗಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯುಳ್ಳ ಮಹಾನಾಯಕ ಧಾರಾವಾಹಿ ವೀಕ್ಷಿಸಿ ತತ್ವ ಆದರ್ಶಮಯ ಗುಣಗಳನ್ನು ಯುವ ಪೀಳಿಗೆ ಅಳವಡಿಸಿಕೊಂಡು ಸಮಾಜದಲ್ಲಿ ಸಮಾನತೆಯಿಂದ ಬಾಳಿ ಎಂದು ಮಾತನಾಡಿದರು. ಅವರ ಕಷ್ಟದ ದಿನಗಳನ್ನು ಮತ್ತು ಅವರ ಬದುಕಿನ ಏಳು ಬೀಳುಗಳನ್ನು ಆ ಧಾರಾವಾಹಿಯಲ್ಲಿ ಇಂಚಿಂಚಾಗಿ ತೋರಿಸಿರ್ತಕ್ಕಂಥದ್ದು, ಎಳೆ ಎಳೆಯಾಗಿ ತೋರಿಸಿರ್ತಕ್ಕಂಥದ್ದು, ಅದರ ಒಂದು ಚರಿತ್ರೆಯನ್ನು ಪ್ರಚಾರ ಮಾಡೋ ಸಲುವಾಗಿ ಜನಕ್ಕೆ ಇವತ್ತದು ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಎಲ್ಲ ಊರುಗಳಲ್ಲಿ ಯುವಕರಿಗೆ ಮಾಡಕ್ಕಂಥ ಆ ಒಂದು ಧಾರಾವಾಹಿಯ ನೆಪವಾಗಿ ಮಹಾನಾಯಕ ಅಂತಕ್ಕಂಥ ಒಂದು ಫ್ಲೆಕ್ಷನ್ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಪಟ್ಟಣದಲ್ಲಿ ಕೂಡ ಇವತ್ತು ಇಲ್ಲಿ ಯುವಕರೆಲ್ಲ ಸೇರಿ ಸರ್ವ ಜನ ಎಲ್ಲ ಸೇರಿ ಇವತ್ತು ಆ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ಘಾಟನೆ ಇವತ್ತು ಆಫೀಸ್ನಾಗ ಕುಂತಾಗ ಅವ್ರು ತೆಗೆ ತರ್ತಕ್ಕಂಥ ಪ್ಯೂನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಪ್ಯೂನ ಆ ಫೈಲ್ ತಂದು ಅವ್ರಿಗೆ ಕೈಯಾಗಿ ಕೊಡ್ತಿದ್ದಿಲ್ಲ ಅಂತವ್ ಅಂದ್ರೆ ಮುಟ್ಟಿಸ್ಕೊಳಕ್ ಹಾಕಿದ್ರೆ ಅಷ್ಟೊಂದು ಅಸ್ಪೃಶ್ಯವಾಗಿರ್ತಾವ ಫೈಲಿಗೆ ಒಂದು ಹೋಗ್ಬಿಡೋ ಅಂತವ್ ಹಿಂಗೆ ಕೈಯಾಗಿ ಕೊಟ್ಟರೆ ಎಲ್ಲಿ ಅಸ್ಪೃದ್ದು ಹಾಕತ್ತೆ ಅಂತ ತಿಳ್ಕೊಂಡು ಎಲ್ಲಿ ಅವ್ರು ಮುಟ್ಟೋದಕ್ಕೆ ತಿಳ್ಕೊಂಡು ಫೈಲ್ ಟೇಬಲ್ ಹಿಂಗೆ ಒಗದು ಹೋಗ್ಬಿಡಿದ್ ಸಣ್ಣ ಪ್ಯೂನ್ ಅವ್ರು ಕೈಯಾಗಿದ್ದ ಅಂತವ್ ನೀವು ಕುಡಿಯಕ್ಕೆ ನೀರು ಸಿಗ್ತಿದ್ದಿಲ್ಲ ಅವಾಗ ಶಾಲೆ ಒಳಗೆ ಬೇರೆ ಕಡೆ ಒಂದು ಕಡೆ ಕುಂದಿಸುವಂಥದ್ದು ಸರಿಯಾಗಿ ವಿದ್ಯೆ ಕೊಡ್ತಿದ್ದಿಲ್ಲ ಇವೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಅವರು ತಮ್ಮದೇ ಆಗಿರ್ತಕ್ಕಂಥ ಬದುಕನ್ನು ಬದುಕಿ ಇವತ್ತು ನಮ್ಮ ದೇಶದ ಪವಿತ್ರ ಒಂದು ಸಂವಿಧಾನ ಆ ಸಂವಿಧಾನ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಭಾರತ ದೇಶದ್ದು ಸರ್ವ ಜನರಿಗೆ ಜಾತ್ಯತೀತ ರಾಷ್ಟ್ರವಾಗಿ ಬದುಕೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಅಳವಡಿಸಿರ್ತಕ್ಕಂಥ ಒಂದು ಶ್ರೇಷ್ಠ ಸಂವಿಧಾನ ಕೊಡೋದ್ರಲ್ಲಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನ್ ಶಿಲ್ಪಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಬದುಕು ಇವತ್ತು ಸಮಾಜದಲ್ಲಿ ಅಸ್ಪೃಶ್ಯತೆ ವೇದ ಕಾಲದಿಂದ ಇರತಕ್ಕಂಥದ್ದು ಅವತ್ತು ವರ್ಣಗಳಿದ್ದು ಆವಾಗ ಬ್ರಾಹ್ಮಣ ವೈಶ್ಯ ಶೂದ್ರ ಮತ್ತು ಕ್ಷತ್ರಿಯ ನಾಲ್ಕು ವರ್ಣಗಳಿದ್ದು ಆವಾಗ ಆ ವರ್ಣಗಳ ಮುಂದೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಅದನ್ನು ನಾವು ಇದರಲ್ಲಿ ನೋಡ್ತೀವಿ ನಾವು ಇವತ್ತು ಮಹಾಭಾರತ ಸೀರಿಯಲ್ನಲ್ಲಿ ನೋಡ್ತೀವಿ ನಾವು ಕರ್ಣ ಆ ಪಾಂಡವರ ಅಗ್ರಜ ಐದು ಮಂದಿ ಪಾಂಡವರು ಮಲ್ಲು ಹುಟ್ಟಿರ್ತಕ್ಕಂಥವ ಅವನ ಏನು ಕುಂತಿ ಹೊಳೆಯಾಗಿ ಬಿಟ್ಟಿರ್ತಾಳ ಅವ ಇದ್ರ ಮನೆಯಾಗ ಸೂತನ ಮನೆಯಾಗ ಬೆಳಿತಾನವ ಸೂತನ ಮನೆಯಾಗ ಬೆಳೆದಕ್ಕೆ ಅವ ರಾಜ ಆಗುತ್ತಂತೈತೆ ಅವನು ಮಹಾನ್ ಸೂರವ ಕರ್ಣವ ಬರೀ ಒಂದು ಜಾತಿಯತಿ ಹಂಗಿತ್ತು ಅನ್ನೋದಕ್ಕೆ ಉದಾಹರಣೆ ಕರ್ಣ ಕರ್ಣ ಬಗ್ಗೆ ಹೇಳ್ತಾನೆ ನಾನು ಶ್ರೇಷ್ಠ ಸೂರವ ಅಕಸ್ಮಾತ್ ಅವ ಕರ್ಣಕುಂಡ ಕವಚ ದಾನ ಮಾಡ್ಲಿಕ್ಕಂದ್ರೆ ಅವನು ಸೊರ್ಸಾಕ ಪಾಂಡವ್ರಿಗೆ ಹಾಕಿದ್ದಿಲ್ಲ ಯಾರಿಗೆ ಹಾಕಿದ್ದಿಲ್ಲ ಅವೆಲ್ಲ ದಾನ ಮಾಡಿದ ಮ್ಯಾಗೂ ಅವ ಆಟ್ ಸೂರಿದ್ದಾವ ಅಂತ ಅಂತ ಕರ್ಣನ ಜಾತಿಯಿಂದ ಸೂತ್ರ ಮನೆಯಾಗ ಹುಟ್ಟೆ ತಿಳ್ಕೊಂಡ್ಬಿಟ್ರ ಅವ್ನು ತಿಳ್ಕೊಂಡು ಅವ್ನ ಆ ರೀತಿ ಕನಿಷ್ಠಕ್ಕೆ ತಗೋಬೇಕಾದ ಅವಾಗ ದುರ್ಯೋಧನ ಅವನು ಸ್ಥಾನಮಾನ ಕೊಟ್ಟು ಅವಾಗ ದೊಡ್ಡ ಮನಸ್ಸನ್ನು ಕೊಡಲಿಲ್ಲ ದುರ್ಯೋಧನ ಅವ ಆ ತನ್ನ ಉಳಿಸು ಸಲುವಾಗಿ ಅವ ಭಾಳ ಸೂರ ಅದಾನ ಪಾಂಡವ್ರು ಸುರ್ಸಾಕ ಸಾಧ್ಯ ಐತಿ ಇವಾಗ ಇವನಿಂದ ನಾ ರಾಜ್ಯ ಆಳಕ್ಕೆ ಸಾಧ್ಯ ತಿಳ್ಕೊಂಡು ಅವ ಯುದ್ಧದೊಳಗೆ ಇವನು ಬಳಸ್ಬೇಕು ತಿಳ್ಕೊಂಡು ಬಳಸೋಣ ಆ ಕರ್ಣ ಜಾತಿಯತೆ ಉಗಿಸ್ಬೇಕಂತ ಏನು ಬಳಸೋಣ ದುರ್ಯೋಧನ ಕೂಡ ತನ್ನ ಸ್ವಾರ್ಥಕ್ಕೆ ಬಳಸೋಣ ಅವನಷ್ಟೇ ಹೀಗಾಗಿ ಇವತ್ತು 12ನೇ ಶತಮಾನದಲ್ಲಿ ಕೂಡ ಅಣ್ಣ ಬಸವಣ್ಣವರು ಕೂಡ ಹರಿಜನರಿಗೆ ಮತ್ತು ಮೇಲ್ವರ್ಗದವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅಂದ್ರೆ ಅವಾಗ ಜಾತಿಯತೆ ಹೋಗಬೇಕು ಅಂತಕ್ಕಂಥ ಮನುಷ್ಯರನ್ನು ಒಂದು ಅಂತಕ್ಕಂಥ ಭಾವನೆಯನ್ನು 12ನೇ ಶತಮಾನದ ಶರಣರು ಕೂಡ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಮಾಡಿ ಅಲ್ಲಿ ಅಲಂಪ್ರಭುಗಳನ್ನ ಅಧ್ಯಕ್ಷತೆಯನ್ನು ವಹಿಸುವಾಗ ಆ ಒಂದು ಪಾರ್ಲಿಮೆಂಟ್ ಅಂತ ಕರೀತಾರದಕ್ಕೆ ಇವತ್ತು ಅಲ್ಲಿ ಆ ಜಾತಿಯತೆ ಹೋಗಬೇಕು ಅಂತ ಮೊದಲ ಒಂದು ಕ್ರಾಂತಿ ಹುಟ್ಟಿರ್ತಕ್ಕಂಥದ್ದು ಕಲ್ಯಾಣದಲ್ಲಿ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಸಮಾನತೆ ಬರಬೇಕಂತ ಯಾರಾದರೂ ಹೇಳಿದ್ರೆ ಅಣ್ಣ ಬಸವಣ್ಣವ್ರು ಮಲ್ಲ ಹೇಳ್ತಕ್ಕಂಥದ್ದು ಆಮೇಲೆ ಬುದ್ಧ ಹೇಳ್ತಕ್ಕಂಥದ್ದು ಆಮೇಲೆ ಇವತ್ತು ಅಂಬೇಡ್ಕರ್ ನಂತರ ಇವತ್ತು ಮಹಾತ್ಮ ಗಾಂಧೀಜಿಯವರು ಆಮೇಲೆ ಇವತ್ತು ಅಂಬೇಡ್ಕರ್ ಅವರು ನಮ್ಮ ಐದು ಕಡೆ ಒಂದು 100 ವರ್ಷಗಳ ಸಮೀಪದಲ್ಲಿರ್ತಕ್ಕಂಥ ಒಬ್ಬ ಮಹನೀಯ ನಮ್ಮ ಕಣ್ಣು ಮುಂದೆ ಬದುಕಿ ಹೋಗಿರ್ತಕ್ಕಂಥವ್ರು ಅವರ ಒಂದು ಆದರ್ಶಗಳನ್ನು ಇಡೀ ಭಾರತ ದೇಶ ಯಾವತ್ತೂ ಕೂಡ ಎಲ್ಲ ಸಮಾಜ ಕೂಡ ಪಾಲನೆ ಮಾಡಬೇಕು ಆ ಮಾಡುವ ಮುಖಾಂತರವಾಗಿ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಂತ ಬರ್ದಾರವು ಅದು ಯಶಸ್ವಿ ಇನ್ನೂ ಆಗುವಲ್ಲಿ ಹಲವಾರು ವಾರ್ತೆಗಳು ಬರ್ತಾವಲ್ಲಿ ಮತ್ತು ಜಾತಿಗಳು ಬರ್ತಾವೆ ಪ್ರತಿಯೊಂದೆಲ್ಲ ಬರ್ತಾವಲ್ಲಿ ಸ್ವಾಭಾವಿಕವಾಗಿ ಬರುವಂಥದ್ದೆಲ್ಲ ಕೂಡ ಅವೆಲ್ಲವನ್ನೂ ಮೆಟ್ಟಿ ನಿಂತು ಮತ್ತೆ ಸುಂದರ ಬಂದೂರ ಭಾರತವನ್ನು ಕಟ್ಟುವುದಕ್ಕೆ ಅವರ ಕನಸೇನಿತ್ತು
ಅಂಬೇಡ್ಕರ್ ಅವರ ಕನಸೇನಿತ್ತು ಆ ಕನಸನ್ನು ನನಸು ಮಾಡೋ ಸಲುವಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಕಂಕಣಬದ್ಧರಾಗೋಣ. ಅದೇ ರೀತಿ ಆ ಧಾರಾವಾಹಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು ಮತ್ತು ಆ ಪಾತ್ರಧಾರಿಗಳಿರ್ಬೋದು, ಅವರು ಯಾರ್ಯಾರ ಪಾತ್ರಗಳನ್ನು ಮಾಡಿದಾರೆ ಅದನ್ನು ಕೂಡ ಒಂದು ಬುಕ್ಲೆಟ್ ಮಾಡಿ ಹಂಚುವಂಥ ಕೆಲಸವನ್ನು ಕೂಡ ತಾವೆಲ್ಲ ಮಾಡಿದರೆ ಇನ್ನೂ ಕೂಡ ಇದು ಸೂಕ್ತವಾಗಿ ಆಗ್ತದೆ ಮತ್ತು ಓದಲಿಕ್ಕೆ ಒಂದು ಬುಕ್ಲೆಟ್ ಆಗುತ್ತೆ ಎಲ್ಲ ಕೂಡ. ಸ್ವಲ್ಪ ಚರಿತ್ರೆ ಭಾಳ ದೊಡ್ಡದು ಬರೆಯುವಂಗಿಲ್ಲ, ಸ್ವಲ್ಪ ಇದ್ರೊಳಗೆ ಸುಮಾರು ಒಂದು 10 ಪೇಜ್ನೊಳಗೆ ಅದನ್ನು ಪ್ರಿಂಟ್ ಮಾಡಿ ಕೊಟ್ಟರೆ ಈ ಒಂದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಅಲ್ಲಾಭಕ್ಷ ಬಿಜಾಪುರ್, ಸುಭಾಷ್ ಭಜಂತ್ರಿ, ಮುಖಂಡ ಶ್ರೀಶೈಲ್ ಚಲ್ವಾದಿ, ಅಮೀನಪ್ಪ ತಗ್ಗಿ, ಸಿಂಧೂರ್ ಬ್ಯಾಲಾಳ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ ಎಚ್ ನಾಯ್ಕೋಡಿ ಸ್ವೀಟ್ ಮಾರ್ಟ್. ಆಲ್ ಟೈಪ್ಸ್ ಆಫ್ ಸ್ವೀಟ್ಸ್ ಹಾಗೂ ನಮ್ಕಿನ್ಸ್ ಇಲ್ಲಿ ದೊರೆಯುತ್ತವೆ. ನಗರದ ಹೃದಯ ಭಾಗದ ಅಲಂಕಾರ ಟಾಕೀಸ್ ಎದುರಿನ ರಸ್ತೆಯಲ್ಲಿರುವ ಎಚ್ ನಾಯ್ಕೋಡಿ ಸ್ವೀಟ್ ಮಾರ್ಟ್ ಮತ್ತು ಬ್ರಹ್ಮಾಂಡವಾದ ಬೇಕರಿ ನಿಮಗಾಗಿ ವಿಭಿನ್ನ ತಿಂಡಿಗಳನ್ನು ನೀಡುತ್ತಿದೆ. ಇಲ್ಲಿ ಎಲ್ಲ ತರಹದ ಸ್ವೀಟ್ ಮಾರ್ಟ್ ಹಾಗೂ ನಮ್ಕಿನ್ಸ್ ಪದಾರ್ಥಗಳು ದೊರೆಯುತ್ತವೆ. ಬೇಕರಿ ಐಟಮ್ಗಳು ಜಾಮೂನು, ಘೀ ಜಾಮೂನು, ಡೋಲರ್ ಜಿಲೇಬಿ, ಮೈಸೂರ್ ಪಾಕ್, ಘೀ ಮೈಸೂರ್ ಪಾಕ್, ಮಿಲ್ಕ್ ಮೈಸೂರ್ ಪಾಕ್, ಮಿಲ್ಕ್ ಕೇಕ್, ಬೂಂದೆ, ಆಂಗೂರ್ದನ್, ಮಸ್ಕಾನ್ ಪೇಡಾ, ಧಾರವಾಡ ಪೇಡಾ, ಸ್ಪೆಷಲ್ ಪೇಡಾ, ಸೋನ್ ಪಾಪಡಿ, ಚಾಕ್ಲೇಟ್ ರೋಲ್, ಮೋತಿಚೂರ್ ಲಾಡು, ಬುಂದಾ ಲಾಡು, ರವಾ ಲಾಡು, ಬಾಲುಶಾ, ಚಾಕ್ಲೇಟ್ ಬರ್ಫಿ, ಆರೆಂಜ್ ಬರ್ಫಿ, ಬಾದಾಮ್ ಪುರಿ, ಮಧುರ್ ಮಿಲನ್, ಕೀರ್ ಮೋಹನ್ ಬರ್ಫಿ, ಕಲ್ಕನ್ ಡಬಲ್ ಟಾಕರ್, ಆರೆಂಜ್ ಹಲ್ವಾ, ಪೈನಾಪಲ್ ಹಲ್ವಾ, ಇನ್ನು ಎಲ್ಲ ತರಹದ ಸ್ವೀಟ್ ಹೋಲ್ಸೇಲ್ ದರದಲ್ಲಿ ಸಿಗುತ್ತವೆ. ಬನ್ನಿ, ನಿಮ್ಮ ಮನೆಯ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಸ್ವೀಟ್ ಮಾರ್ಟ್ ಸದಾ ನಿಮ್ಮ ರುಚಿಕರವಿದ್ದು ನಮ್ಮಲ್ಲಿರುವ ತಿಂಡಿಯ ಸವಿಯನ್ನು ನೋಡಿ ಆನಂದಿಸಿ. ಆರೋಗ್ಯಕರವಾದ, ರುಚಿಕರವಾದ, ವಿಧ ವಿಧವಾಗಿ ಸಿಹಿ ತಿಂಡಿಗಳು ನಮ್ಮಲ್ಲಿ ಲಭ್ಯ. ಹಾಗಾದ್ರೆ ಹಿಂದೆ ನಮ್ಮನ್ನ ಸಂಪರ್ಕಿಸಿ. ಮೊಬೈಲ್ ನಂಬರ್ 9993967500 ಹಾಗೂ 9980413500. ನಮ್ಮ ವಿಳಾಸ ಎಚ್ ನಾಯ್ಕೋಡಿ ಸ್ವೀಟ್ ಮಾರ್ಟ್, ಅಲಂಕಾರ ಟಾಕೀಸ್ ಎದುರಿಗೆ, ಡೈಮಂಡ್ ಹೋಟೆಲ್ ಹತ್ತಿರ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.